ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಮೂರು ಯುದ್ಧಕ್ಕೆ ಹೋದ ಭಟರಿಗೆ ಬರುವ ಭಾಗದಿಂದ ಮನುಷ್ಯ ದನ ಕತ್ತೆ ಆಡು ಕುರಿ ಇವುಗಳಲ್ಲಿ ನೀನು ಐನೂರರಲ್ಲಿ ಒಂದರ ಆಂಗ್ಲ ಭಾಷೆಯಲ್ಲಿ ಒಂದು ಸೋಲ್ ಆತ್ಮ ಎಂಬುದಾಗಿ ಮೆರೆಗೆ ಖರ್ಚನೆಗೋಸ್ಕರ ಕಪ್ಪವನ್ನು ಅರ್ಪಿಸಬೇಕು ಅರಣ್ಯ ಕಾಂಡ ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಇಲ್ಲಿ ನಾವು ಆತ್ಮ ಎಂಬ ಪದವನ್ನು ಕೆಳ ವರ್ಗದ ಪ್ರಾಣಿಗಳಿಗೂ ಮಾನವನಿಗೂ ಉಪಯೋಗಿಸುವುದನ್ನು ಗಮನಿಸುತ್ತೇವೆ ಅದೇ ರೀತಿ ಅನುವಾದಕರುಗಳು ಯಾವುದೇ ತಿರುಚಿದ ಸಿದ್ಧಾಂತಗಳ ಕಡೆಗೆ ವಾಲುವವರಿಂದ ಮುಕ್ತರಾಗಿದ್ದಾರೆ ಸತ್ಯವೇದದ ಬೇರೆ ಬೇರೆ ಕಡೆಗಳಲ್ಲಿಯೂ ಇದೇ ರೀತಿಯಲ್ಲಿ ಕಂಡುಬರಬಹುದಾಗಿತ್ತು ನಾವೀಗ ಇಬ್ರಿಯ ಮೂಲ ಪದವಾದ ಸೋಲ್ ನೆಫೆಶ್ ಎಂಬುವುದು ಆದಿ ಕಾಂಡದಲ್ಲಿನ ಒಂಬತ್ತು ವಾಕ್ಯ ಭಾಗಗಳಲ್ಲಿ ಕೆಳವರ್ಗದ ಪ್ರಾಣಿಗಳ ಸಂಬಂಧದಲ್ಲಿ ಉಪಯೋಗಿಸಿರುವುದನ್ನು ಪರಿಶೀಲಿಸೋಣ ಫಸ್ಟ್ ಒನ್ ಹೀಗೆ ದೇವರು ಮಹಾ ಜಲಾಚರಗಳನ್ನು ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು ಅಂದರೆ ಲಿವಿಂಗ್ ಸೋಲ್ ನೆಫೆಶ್ ಉಳ್ಳವುಗಳನ್ನು ಉಂಟು ಮಾಡಿದನು ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೊಂದನೆಯ ವಚನ ಇಲ್ಲಿ ಪರಿಸರ ಬರಹದಲ್ಲಿ ಸೋಲ್ ನೆಫೆಶ್ ಎಂಬ ಪದವನ್ನು ಗುರುತಿಸಿರಿ ಇದು ಮಾನವನು ಸೃಷ್ಟಿಯಾಗುವುದಕ್ಕಿಂತ ಒಂದು ದಿನ ಮೊದಲು ಅಂದರೆ ಐದನೆಯ ದಿನದ ಸೃಷ್ಟಿಕಾರ್ಯವಾಗಿತ್ತು ಇವುಗಳು ಮೀನಿನ ಆತ್ಮಗಳಾಗಿದ್ದವು ಸೆಕೆಂಡ್ ಒನ್ ದೇವರು ಭೂಮಿಯಿಂದ ಚಲಿಸುವ ಜೀವ ಜಂತುಗಳು ಲಿವಿಂಗ್ ಸೋಲ್ ನೆಫೆಶ್ ಉಂಟಾಗಲಿ ಅಂದನು ಪಶು ಕ್ರಿಮಿಗಳು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರ ಹುಟ್ಟಲಿ ಅಂದನು ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಇವುಗಳು ಒಣಾಭೂಮಿಯ ಪ್ರಾಣಿಗಳಾಗಿದ್ದವು ಮೀನುಗಳಿಗಿಂತಲೂ ಉತ್ತಮವಾದವುಗಳು ಆದರೆ ಇನ್ನೂ ಸೃಷ್ಟಿಸಲ್ಪಡದ ಮಾನವರಿಗಿಂತ ಮನುಷ್ಯ ಆತ್ಮ ಅಥವಾ ಜೀವಿಗೆ ಮೊದಲು ಸೃಷ್ಟಿಸಲ್ಪಟ್ಟವು ಥರ್ಡ್ ಒನ್ ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು ಆಕಾಶದಲ್ಲಿ ಹರಿದಾಡುವ ಪಕ್ಷಿಗಳು ನೆಲದಲ್ಲಿ ಹರಿದಾಡುವ ಕ್ರಿಮಿ ಕೀಟಗಳು ಎಂಬ ಜೀವಿಗಳಿಗೆ ಲಿವಿಂಗ್ ಸೋಲ್ ನೆಫಿಲಿಶ್ ಎಂಬ ಹುಲ್ಲು ಸೊಪ್ಪುಗಳು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು ಆದಿಕಾಂಡ ಒಂದನೇ ಅಧ್ಯಾಯ ಮೂವತ್ತನೇ ವಚನ ಇಲ್ಲಿ ಕೆಳವರ್ಗದ ಪ್ರಾಣಿಗಳನ್ನು ವಿಶೇಷಲಾಗಿ ಮತ್ತು ಅವುಗಳೆಲ್ಲವೂ ಸಹ ಜೀವಿಸುವ ಪ್ರಾಣಿಗಳು ಲಿವಿಂಗ್ ಸೋಲ್ ನೆಫೆಶ್ ಎಂಬ ವಿಶಿಷ್ಟವಾಗಿ ಪ್ರಕಟಿಸಲಾಗಿದೆ ಇದು ಮಾನವರಿಗೆ ಉಪಯೋಗಿಸುವ ಪದಗಳೇ ಆಗಿವೆ ಫೋರ್ತ್ ಒನ್ ಆಗ ದೇವರು ಎಲ್ಲ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು ಮನುಷ್ಯನು ಒಂದೊಂದು ಪ್ರಾಣಿಗೆ ಲಿವಿಂಗ್ ಸೋಲ್ ನೆಫೆಲಿಶ್ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು ಆದಿಕಾಂಡ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಇಲ್ಲಿ ಟೀಕೆ ಅನವಶ್ಯ ಆತ್ಮವು ವಿಶೇಷವಾಗಿ ಮನುಷ್ಯನ ಭಾಗ ಅಥವಾ ಸ್ವಭಾವ ಅಲ್ಲ ಎಂಬುದರ ಬಗ್ಗೆ ಪ್ರಶ್ನೆಯೇ ಹೇಳುವುದಿಲ್ಲ ಆದರೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಾಗ ಇದು ಕೆಳವರ್ಗದ ಪ್ರಾಣಿಗಳಿಗಿಂತ ಹಿಡಿದು ಮೇಲ್ಮಟ್ಟದ ಎಲ್ಲ ಸಚೇತನ ಪ್ರಾಣಿಗಳಿಗೂ ಸಂವೇದನಾ ಶಕ್ತಿ ಉಳ್ಳ ಪ್ರಾಣಿಗಳಿಗೂ ಅನ್ವಯವಾಗುತ್ತದೆ ಫಿಫ್ತ್ ಒನ್ ಭೂಮಿಯ ಮೇಲೆ ತಿರುಗಾಡುವ ಎಲ್ಲ ಜೀವಜಂತುಗಳು ಲಿವಿಂಗ್ ಸೋಲ್ ನೆಫೇಶ್ ನಿಮಗೆ ಆಹಾರವಾಗಿರುವುದು ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು ರಕ್ತವು ಜೀವವಷ್ಟೇ ಸೋಲ್ ನೆಫೆಲಿಶ್ ಆದಿಕಾಂಡ ಒಂಬತ್ತನೇ ಅಧ್ಯಾಯ ಮೂರರಿಂದ ನಾಲ್ಕನೇ ವಚನ ಇಲ್ಲಿ ಮನುಷ್ಯರು ತಿನ್ನಬಹುದಾದ ಪ್ರಾಣಿಗಳನ್ನು ಜೀವವುಳ್ಳ ಪ್ರಾಣಿಗಳು ಲಿವಿಂಗ್ ಸೋಲ್ ನೆಫೇಶ್ ಎಂಬುದಾಗಿ ಹೇಳಿರುವುದು ಮಾತ್ರವಲ್ಲ ಅವುಗಳ ರಕ್ತವು ಅದರ ಜೀವವನ್ನು ಸೋಲ್ ನೆಫೇಶ್ ಪ್ರತಿನಿಧಿಸುತ್ತದೆ ಎಂದು ಹೇಳಿದೆ ಆದುದರಿಂದ ಮನುಷ್ಯನು ಈ ರಕ್ತದಿಂದ ಕೂಡಿದ ಮಾಂಸವನ್ನು ತಿನ್ನಲು ನಿಷೇಧಿಸಲಾಗಿದೆ ರಕ್ತ ದಾಹವನ್ನು ಬೆಳೆಸಿಕೊಳ್ಳುವುದನ್ನು ನಿಷೇಧಿಸಲಾಗಿದೆ ಸಿಕ್ಸ್ತ್ ಒನ್ ನಾನು ನಿಮ್ಮನ್ನು ನಿಮ್ಮ ಸಂತತಿಯವರನ್ನು ನಿಮ್ಮ ಕೂಡ ನಾವೆಯಿಂದ ಹೊರಟು ಬಂದ ಪಶು ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನು ಕುರಿತು ಸ್ಥಿರ ಪ್ರತಿಜ್ಞೆ ಮಾಡುತ್ತೇನೆ ಆ ಪ್ರತಿಜ್ಞೆ ಯಾವುದೆಂದರೆ ಇನ್ನು ಮೇಲೆ ಎಲ್ಲ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ ಜೀವಿಸುವ ಆತ್ಮ ಲಿವಿಂಗ್ ಸೋಲ್ ನೆಫೆಶ್ ಆದಿಕಾಂಡ ಒಂಬತ್ತನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದನೇ ವಚನ ಇದು ಮನುಷ್ಯರು ಮಾತ್ರವಲ್ಲ ಸ್ವಭಾವದಲ್ಲಿ ಶರೀರ ರಚನೆ ಮುಂತಾದವುಗಳಲ್ಲಿ ಆತನಿಗಿಂತ ಕೀಳಾಗಿರುವ ಎಲ್ಲ ಜೀವಿಗಳು ಆತ್ಮಗಳು ಎಂಬುವ ಒಂದು ಸರಳ ಹೇಳಿಕೆಯಾಗಿದೆ ಸೆವೆಂತ್ ಒನ್ ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಯನ್ನು ಲಿವಿಂಗ್ ಸೋಲ್ ನೆಫೆಶ್ ಕುರಿತು ಎಲ್ಲ ತಲತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೆ ಗುರುತಾಗಿರುವುದು ಆದಿಕಾಂಡ ಒಂಬತ್ತನೇ ಅಧ್ಯಾಯ ಹನ್ನೆರಡರಿಂದ ಹದಿಮೂರನೇ ವಚನ ಇದಕ್ಕಿಂತ ಕುಲಂಕುಷವಾದದ್ದು ಮತ್ತೇನು ಬೇಕು ಏರ್ತ್ ಒನ್ ಆಗ ನಾವು ನಿಮ್ಮನ್ನು ಎಲ್ಲ ಜೀವರಾಶಿಗಳನ್ನು ಲಿವಿಂಗ್ ಸೋಲ್ ನೆಫೆಶ್ ಕುರಿತು ಮಾಡುವ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಆದಿಕಾಂಡ ಒಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ನೈನ್ತ್ ಒನ್ ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಎಲ್ಲ ಜೀವರಾಶಿಗಳಿಗೂ ಲಿವಿಂಗ್ ಸೋಲ್ ನೆಫೆಶ್ ಆದ ಶಾಶ್ವತವಾದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಆದಿಕಾಂಡ ಒಂಬತ್ತನೇ ಅಧ್ಯಾಯ ಹದಿನಾರನೇ ವಚನ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ